ಗೆಳೆಯರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 26/9/2022 ಬಿಗ್ ಬಾಸ್ನ ಎಪಿಸೋಡ್ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿ, ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಗೆಳೆಯರೇ, ಬಿಗ್ ಬಾಸ್ನಲ್ಲಿ 18 ಸ್ಪರ್ಧಿಗಳು ಇದ್ದಾರೆ. ಅದರಲ್ಲಿ 8 ಸ್ಪರ್ಧಿಗಳು ಹಳಬರು ಮತ್ತು ಮಿಕ್ಕಿ ಉಳಿದ ಸ್ಪರ್ಧಿಗಳು ಹೊಸಬರು ಇದ್ದಾರೆ. ಈಗ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂದರೆ, ಮಾರ್ನಿಂಗ್ ಆದ ನಂತರ ರೂಪೇಶ್ ಶೆಟ್ಟಿಯವರು ಜಿಮ್ಗೆ ಬರ್ತಾರೆ, ಅಲ್ಲಿ ಜಿಮ್ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲೇ ಕಾವ್ಯಶ್ರೀಗೌಡು ಬಂದು ಕೂತ್ಕೊಂಡು ಅಲ್ಲೇ ಮೇಕಪ್ ಮಾಡ್ತಾ ಇರ್ತಾರೆ. ಅಲ್ಲೇ ಪಕ್ಕ ಇದ್ದ ಅರುಣ್ ಸಾಗರ್ ಅವರು ಕೇಳ್ತಾರೆ, ನೀನು ದಿನಕ್ಕೆ ಎಷ್ಟು ಸಲ ಮೇಕಪ್ ಮಾಡ್ತೀಯಾ, ಹಾಗೆ ದಿನಕ್ಕೆ ಎಷ್ಟು ಖರ್ಚಾಗುತ್ತದೆ ಮೇಕಪ್ಗೆ, ಹಾಗೆ ನನಗೂ ಕೂಡ ಹೇಳಿಕೊಡು ಅಂತ ಹೇಳ್ತಾರೆ ಅರುಣ್ ಸಾಗರ್. ಇದು ಒಂದು ಕಡೆ ಆದರೆ, ಇನ್ನು ರಾಕೇಶ್ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ಪಾತ್ರೆ ತೊಳೆಯುತ್ತಾ ಇರುತ್ತಾರೆ. ಅಲ್ಲಿ ನವಾಜ್ ಬಂದ್ಕೊಂಡು, ನಿಮ್ಮ ಡೈಲಿ ಎಷ್ಟು ಸಲ ಪಾತ್ರೆ ತೊಳಿತೀರಾ ಅಂತ ಹೇಳ್ತಾರೆ. ಅದಕ್ಕೆ ರಾಕೇಶ್ ಅವರು, ನಾನು ಮನೆಯಲ್ಲಿ ಮಾತ್ರ ಪಾತ್ರೆ ತೊಳೆಯುತ್ತೇನೆ, ಹಾಸ್ಟೆಲ್ನಲ್ಲಿ ನಾನು ಬಾತ್ರೂಮ್ ತೊಳಿತಿದ್ದೆ, ಈಗ ಮನೆಯಲ್ಲಿ ಬಾತ್ರೂಮ್ ತೊಳಿತಿಲ್ಲ ಅಂತ ಹೇಳ್ತಾರೆ. ಈಗ ನಿಮಗೆ ಚಿಕ್ಕ ಮಾಹಿತಿ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ.